ಚಲುವರಾಯಸ್ವಾಮಿ ಅವರು ನಾಗಮಂಗಲದಲ್ಲಿ ಬರೀ ಒಬ್ಬರನ್ನೇ ಫೇಸ್ ಮಾಡಲಿಲ್ಲ, ಇನ್ನೂ ಕೂಡ ಕರ್ತವ್ಯ ನಿರ್ವಹಣೆ ಮಾಡುವ ಒಂದಷ್ಟು ಜನ ಅಧಿಕಾರಿಗಳು ಸಮೇತ ಬಂದು ನಾಗಮಂಗಲಕ್ಕೆ ಠಿಕಾಣಿ ಉಟ್ಕೊಂಡು ಚುನಾವಣೆ ಮಾಡಿದ್ರು. ಮಲ್ಲಾ ಜಿಲ್ಲೆ ಅದೇನಾಯ್ತು ಅಂದ್ರೆ, ನಾನು 99 ಹೆಂಗೆ ಇದ್ದೆ, 94 99 ಹೆಂಗೆ ಬಂದೆ, 2004 ಹೆಂಗೆ ಇದ್ದೆ, ಅದಾದ್ಮೇಲೆ ಅವ್ರ ಕುಟುಂಬಕ್ಕೆ ಇವತ್ತು ರಾಜ್ಯದಲ್ಲಿ ಎರಡನೇ ಮಾಜಿ ಮುಖ್ಯಮಂತ್ರಿ ಮಗ ಒಬ್ಬರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರೋದು. ಅಲ್ಲಿ ಕುಮಾರಸ್ವಾಮಿಯವರು ಆದಾಗ ಬಹುಶಃ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಕೆ ಸಿ ರೆಡ್ಡಿಯವರಿಂದ ಹಿಡಿದು ಯಾರ ಮುಖ್ಯಮಂತ್ರಿಗಳ ಮಕ್ಕಳು ಮುಖ್ಯಮಂತ್ರಿ ಆಗಿರಲಿಲ್ಲ. ಅದನ್ನು ಮಾಡಲಿಕ್ಕೆ ನಾವುಗಳೆಲ್ಲ ಕಾರಣ ಅಂತ ಮೊನ್ನೆ ತಾನೇ ಹೇಳ್ತಾರೆ ನಮ್ಮ ಸ್ನೇಹಿತರು ಕುಮಾರಸ್ವಾಮಿಯವರು ಅಸೆಂಬ್ಲಿನಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದ್ದರು ನನ್ನ ಮುಖ್ಯಮಂತ್ರಿ ಮಾಡೋಣಾಗ ಅಂತ. ಇನ್ನೊಂದ್ಸಲ ಹೇಳ್ತಾರೆ ಅವ್ರು ಯಾವ ಲೆಕ್ಕ ಅಂತಾರೆ. ಈಗೇನಾಗೈತೆ ಅವರಿಗೆ ಒಂದು ಕಡೆ ದೇವೇಗೌಡರ ಆಶೀರ್ವಾದ ಇದೆ, ಒಂದು ಕಡೆ ನಮ್ಮ ಜನಾಂಗ ಒಂದು ಒಕ್ಕಲಿಗ ಸಮುದಾಯ ಅವರ ಪರವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. ಸೊ ಅದರಿಂದ ನಮ್ಮನ್ನು ಲಘುವಾಗೂ ಮಾತಾಡ್ತಾರೆ, ನಮ್ಮ ಬಗ್ಗೆ ಏನಾರ ಮಾಡಿ ಚಲುವರಾಯಸ್ವಾಮಿನ ನಮಗೆ ನಾ ಈಗ ಎಷ್ಟೋ ಸರಿ ಏನು ಮಾಡಿ ಈಗ ನಿಮ್ಮ ಹತ್ರ ಒಂದು ಕೆಲಸ ಮಾಡ್ತಿರ್ತಾನೆ ಅವ್ನು ಶಾಶ್ವತ ನಿಮ್ಮ ಹತ್ರ ಕೆಲಸ ಮಾಡೋಕ್ಕಾಗುತ್ತ, ಬಿಟ್ಟು ಹೋಯ್ತಾನೆ, ಬಿಟ್ಟು ಹೋದಾಗ ಒಳ್ಳೆದಾಲ್ ಹೋಗಪ್ಪ ನೀನು ಅಂತ ಅನ್ಬೇಕು. ಅವ್ರು ಹಂಗಲ್ಲ, ಈಗ ನಾವು ಅವರು ಜೊತೆಲಿದ್ದೋ ನಾವು ಅವ್ರನ್ನ ಬೆಳಿಲಿಕ್ಕೆ ನಾವು ಸಹ ಒತ್ತಾಸೆಯಾಗಿ ನಿಂತಿರ್ಲಿವ. ನಾವು ಹೋದ್ಮೇಲೆ ಏನು ಮಾಡಬೇಕಾಯ್ತು, ಏ ಬಿಡಪ್ಪ ಚಲುವರಾಯಸ್ವಾಮಿ ವಿಚಾರ ನಮಗೂ ಅವ್ರಿಗೂ ಆಗಲ್ಲ ಬಿಟ್ಬಿಡು ಅನ್ಬೇಕು, ಏನಾರ ಮಾಡಿ ಅವ್ರು ತೆಗಿಬೇಕು ಅಂತಾರೆ. ವಿಶೇಷವಾದ ಗುಣ ಅದು ಅವ್ರದ್ದು, ಏನಾರ ಮಾಡಿ ತೆಗಿಬೇಕು ಅಂತ. ಸೊ ಭಾಳಷ್ಟು ಅಧಿಕಾರಿಗಳನ್ನ ಇಲ್ಲಿಂದ ಕಳಿಸಿದ್ರು, ಒಕ್ಕಲಿಗ ಸಮುದಾಯದ ಅಧಿಕಾರಿಗಳನ್ನ ಕಳಿಸಿದ್ರು. ಸೊ ಭಾಳಷ್ಟು ಹೋರಾಟ ಮಾಡಿ ನನ್ನ 47,000 ಸೋಲಿಸಿದ್ದಾರೆ. ಆ ನೋವು ಇದೆ ನನಗೆ, ಇಲ್ಲ ಅಂತ ಹೇಳಲ್ಲ. ನಮ್ಮ ಜನಕ್ಕೆ ನಾನು ಅದು ಕೊಡಲ್ಲ. ಆಯಿತು, ಜನ ಏನು ಕಾರಣಕ್ಕೆ ಸೋಲಿಸಿದ್ರು ಅನ್ನೋದನ್ನು ನನ್ನ ಪ್ರಶ್ನೆ ಕೇಳಲ್ಲ. ಬಟ್ ಆದರೆ ನಾನು ಜನಕ್ಕೆ ಅನ್ಯಾಯ ಮಾಡಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಚೌಡಯ್ಯನವರು ಇವತ್ತು ಬದುಕಿಲ್ಲ, ಜಿಲ್ಲೆಯಲ್ಲಿ ನಾವೆಲ್ಲ ದೊಡ್ಡ ದೊಡ್ಡ ಲೀಡ್ರು ಬದುಕಿದ್ದೀವಿ, ರಾಜಕಾರಣ ಮಾಡಿದ್ದೀವಿ, ಅಭಿವೃದ್ಧಿ ಆಗಲಿಲ್ಲ. ನೀನು ಮಂತ್ರಿಯಾಗಿದ್ದಾಗ ಒಂದು ಮಾಡಬೇಕು ಅಂತ ಅಂದರು. ಮೆಡಿಕಲ್ ಕಾಲೇಜ್ ತರಕ್ಕೆ ಹೋರಾಟ ಮಾಡಿದು, KSRTC ಡಿವಿಷನ್ ಇರಲಿಲ್ಲ, ಒಂದೇ ಡಿಪೋ ಇದ್ದಿದ್ದು ಮೈದೂರಲ್ಲಿ ತಂದು. ಸೊ ಇಂಜಿನಿಯರಿಂಗ್ ಕಾಲೇಜ್ ತಿಂದು 220 KV ಸ್ಟೇಷನ್, KEB ಆಫೀಸ್ಗಳು, ಸೊ ಕಾವೇರಿ ಭವನ, ಈ ಥರದ ಅನೇಕ ಅಭಿವೃದ್ಧಿನ ಜಿಲ್ಲಾ ಹೆಡ್ ಕ್ವಾರ್ಟ್ರು, ತಾಲೂಕು ಹೆಡ್ ಕ್ವಾರ್ಟ್ರ್ ನಾಗಮಂಗಲದಲ್ಲಿ, ಹಾಸ್ಪಿಟ್ಲ್ಗಳು ಇಂಪ್ರೂವ್ಮೆಂಟು ಏನೆಲ್ಲ ಮಾಡಿದ್ದೀವಿ. ಬಟ್ ನಂಗೆ ಆ ತೃಪ್ತಿ ಇದೆ ಸೋಲ್ಸಿದ್ರೂ. ಜನ ಸೋತ ಮೇಲೂ ಸೋಲ್ಸನ್ನಾಗಿ ಯಾತಕ್ಕೆ ಸೋಲ್ಸಿದ್ರೋ ಸೋಲ್ಸ್ಬಿಟ್ರು, ಸೋತ ಮೇಲೆ ನನ್ನನ್ನು ಒಬ್ಬ MLAಗೆ ಒಬ್ಬ ಮಂತ್ರಿಗೆ ಏನು ಗೌರವ ಕೊಡಬೇಕು ಅಷ್ಟು ಗೌರವ ಇವತ್ತು ನನ್ನ ಜಿಲ್ಲೆ ಜನ ಕೊಡ್ತಾವ್ರೆ. ಅದಕ್ಕೆ ನಾನು ಅವ್ರಿಗೆ ನಮಸ್ಕಾರ ಹೇಳಬೇಕು. ನನ್ನ ಸೋತೆ ಅನ್ನೋ ಫೀಲ್ ನನಗಿದ್ರೂ ಆ ಫೀಲ್ನ ತೋರಿಸ್ಕೊಳ್ದಂಗೆ ನನ್ನನ್ನು ನಡ್ಕೊಳ್ಳೋ ನಡೆಸ್ಕೊತಾ ಇದ್ದಾರೆ ಇವತ್ತು ಜಿಲ್ಲೆ ಜನ.